ನಮ್ಮ ಬಿಜಾಪುರದಿಂದ ಸ್ಪರ್ಧೆ ಮಾಡಿದ ಮುಶರಫ್ ಅವರು ಬಂದಾರ ನಮ್ಮ ಬಿಜಾಪುರದಲ್ಲಿ आप देख रहे हैं बीजापुर समय, मैं आपके साथ खलील कलादगी। लोकसभा उपचुनाव प्रचार के लिए बेलगावी जिला पहुंचे कांग्रेस नेता अब्दुल हमीद मुशरिफ। राज्य में एक लोकसभा और दो विधानसभा सीटों पर उपचुनाव होने जा रहे हैं, जिसके चलते सभी पार्टियां प्रचार के लिए चुनावी मैदान में उतर रही हैं। नेता बड़ी मेहनत करके जनता के बीच जा रहे हैं। बेलगावी लोकसभा सीट के लिए कांग्रेस से सतीश जारकीहोली अपनी किस्मत आजमा रहे हैं, जिसके चलते इनके प्रचार के लिए आज बीजापुर से कांग्रेस नेता अब्दुल हमीद मुशरिफ बेलगावी जिला सौदत्ती तालुका के मुनवर्ली और सिंधोगी ग्राम में पहुंचकर कांग्रेस अभ्यर्थी सतीश जारकीहोली के लिए जनता से वोट मांगे। अभ्यर्थी आगे सन्मान्य सहोद सतीश जारकीहोली तम उद्देश्य वेदिक मेरे आत्मीय पंचेगौड़वर शिवकुमार वैद्यवर रविवर नम बीजापुर स्पर्धे मा मुशरफ बंदर नम बीजापुर उमेश बाले ಅರಿಯವರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತು ಬೆಳಗಾವಿ ಲೋಕಸಭೆ ಚುನಾವಣೆಯ ಪ್ರಚಾರಾರ್ಥವಾಗಿ ನಮ್ಮ ಜೊತೆ ಬಂದಿದ್ದಾರೆ. ಈಗಾಗಲೇ ಪಂಚನಗೌಡರು ಹೇಳಿದರು, ನಮಗೆ ಮತಗಳ ಕೊಡುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬೆಳಗಾವಿಯಿಂದ ಬೆಂಗಳೂರವರೆಗೆ ಬೆಂಗಳೂರಿಂದ ದಿಲ್ಲಿವರೆಗೆ ಕಟ್ಟಲಿಕ್ಕೆ ನಮಗೊಂದು ಸುವರ್ಣ ಅವಕಾಶ ಇದೆ. ನಾವೆಲ್ಲರೂ 17 ತಾರೀಕು ಈ ಉಪಚುನಾವಣೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಹಸ್ತಕ್ಕೆ ಮತಗಳನ್ನು ನೀಡಬೇಕು. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಾವು ಒಳ್ಳೆ ಕೆಲಸ ಮಾಡಿದ್ದನ್ನ ಇನ್ನೂ ಕೂಡ ನಮ್ಮೊಂದಿದೆ. ಕೆರೆ ತುಂಬುವ ಯೋಜನೆ ಇರಬಹುದು, ಕೃಷಿ ಹೊಂಡ ಇರಬಹುದು, ವಿದ್ಯಾರ್ಥಿಗಳಿಗೆ ಇರಬಹುದು, ಕೆರೆ ತುಂಬೋದು ಇರಬಹುದು, ಅನ್ನಭಾಗ್ಯ ಇರಬಹುದು, ಹಲವಾರು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯ ಕೊಟ್ಟಿದ್ದು ಇವತ್ತು ನಮಗೆಲ್ಲ ಅವು ಸಾಕ್ಷಿಯಾಗಿ ನಿಂತಿದೆ. ಆದ್ರೆ ಈ ಬಿಜೆಪಿ ಸರ್ಕಾರ ಎಲ್ಲ ಒಂದೊಂದನ್ನ ಕಡಿಮೆ ಮಾಡ್ತಾ ಹೋಗ್ತಾ ಇದೆ. ಇವತ್ತು ರೈತರ ಗೊಬ್ಬರ ಬೆಲೆ ಬಹುಶಃ ಗೊತ್ತಿರಬೇಕಲ್ಲ ಎಷ್ಟಿತ್ತು ಎಷ್ಟಾಗಿದೆ ಅಂತ. ಗ್ಯಾಸ್ ಬೆಲೆ ಒಂದ್ ಸಾವಿರ ಬಂದಿದೆ, ಈ ಚುನಾವಣೆ ಯಾರ್ಬೇಕು ಸಾವಿರ ಮಾಡ್ತಾರೆ. ಈಗ 900 ನಿಲ್ಸಿರೋದು, 900 ನಿಲ್ಸಾರ ಅಂದ್ರೆ ಐದು ರಾಜ್ಯ ಚುನಾವಣೆ ಇದಾವ ಅಲ್ಲಿವರೆಗೆ ಅದು ನೋ ಡೌಟ್ ಆಡ್ತಿದ್ದಾರೆ. 100ಕ್ಕೆ ದಾಟಿಸ್ತಾರ, 1000ಕ್ಕೆ ಹೋಗ್ತೈತೆ, ಡೀಸೆಲ್ ಪೆಟ್ರೋಲ್ 100ಕ್ಕೆ ಹೋಯ್ತಿದೆ. ಅಂದ್ರೆ ಜನರ ಬಗ್ಗೆ ಕಾಳಜಿ ಇಲ್ಲಂತ ಒಂದು ಸರ್ಕಾರ ಬೆಲೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಚುನಾವಣೆ ಒಂದು ಬಿಜೆಪಿ ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಒಂದು ಚುನಾವಣೆ ಬಂದಿದೆ. ಚುನಾವಣೆ ಈ ಸಾರಿ ಈ ಸಾರಿ ಒಂದು ಸಂದೇಶ ಕಳಿಸ್ರಿ, ಚುನಾವಣೆ ಮೂಲಕ ಸ್ವಲ್ಪ ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲರೆ ಏನಾಗಿದೆ ಅಂದ್ರೆ ನಮ್ಮ ಹಾನಿ ನಡೆದ ದಾರಿ ಅನ್ನೋಂಗೆ ಮೋದಿ ಅವರ ಸಾಕ್ತಾ ಇಲ್ಲ. ಅದಕ್ಕಾಗಿ ಚುನಾವಣೆಯಲ್ಲಿ ನೀವಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸಂಬಂಧಿಕರು, ಪಂಚಾಯತ್ ಅವರು ಹೇಳ್ದಂಗೆ ನಿಮ್ಮ ಬೇರೆ ಬೇರೆ ಊರಲ್ಲಿರೋರು ಕೂಡ ನೀವು ಫೋನ್ ಮುಖಾಂತರ ಅವರಿಗೆ ಮನವರಿಕೆ ಮಾಡಬೇಕು. ಕಾಂಗ್ರೆಸ್ನ ಅಭ್ಯರ್ಥಿಗೆ ಸತೀಶ್ ಜಾರಕಿಹೊಳಿಗೆ ಮತ ಇಡಬೇಕು. ನಾನು ಅಧಿಕಾರದಲ್ಲಿದ್ದಾಗ ಬಹಳಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ನನ್ನನ್ನು ಲೋಕಸಭೆಗೆ ಆಯ್ಕೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಈ ಭಾಗದಲ್ಲಿ ಮಾಡ್ತೇವೆ ಅಂತ ಹೇಳುತ್ತಾ ತಾವು ಈ ಚುನಾವಣೆ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ತಾವು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಮತದಾನ ಮಾಡಬೇಕಂತ ಮತ್ತೊಮ್ಮೆ ಹಸ್ತದ ಗುರುತಿಗೆ ತಾವು ಮತಗಳನ್ನು ನೀಡಬೇಕು. ಬಿಜೆಪಿ ಅವರಿಗೆ ಇದೊಂದು ಸಂದೇಶ ಕಳಿಸಬೇಕು. ಜನ ಮನಸ್ಸು ಮಾಡಿದ್ರೆ ಯಾವುದೇ ಸರ್ಕಾರವನ್ನು ಬದಲು ಮಾಡುವಂತ ಶಕ್ತಿ ನಮ್ಮಲ್ಲಿದೆ ಅಂತ ತಾವು ಮಾಡಬೇಕಂತ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿದು ಹಸ್ತದ ಗುರುತಿಗೆ ತಮ್ಮ ಆಶೀರ್ವಾದ ಎಲ್ಲಂತೆ ನನ್ನ ಮಾತು ಕಳಿಸ್ತೀನಿ. होटल लजीज पैपी रेस्टोरेंट बीजापुर शहर में आपके लिए लेकर आए हैं जायकेदार और लजीज पकवानों का खजाना, जिसमें हर तरह के जायकेदार डिश जैसे चिकन महाराज, मटन मुमताज, चिकन मंदी बिरयानी, मटन रोस्ट बिरयानी, चिकन अफगानी, मटन मोगलाई, तंदूरी चिकन, मटन रोगन, होटल डिश स्पेशल, चिकन कोल्हापुरी जैसे चिकन और मटन में इंडियन, चाइनीज, तंदूर से बने और भी कई दिल को छू लेने वाले, जायका ना भुला पाने वाले डिश मिलेंगे। यहाँ पर फैमिली और पार्टीज के लिए खास इंतजाम किया गया है।
तो देर किस बात की है, आप अपने परिवार और दोस्तों समेत एक बार विजिट करके बेहतरीन लजीज और जायकेदार पकवानों का मजा लें। इनका पता है होटल लजीज, नियर बागलकोट क्रॉस मनगौली रोड, बीजापुर। मोबाइल नंबर 9900346601। जुड़े रहेगा आपके अपने चैनल बीजापुर समय के साथ।